ಸಾರಿಗೆ ಸರ್ಕಾರಿ ನೌಕರರು ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಸಿಎಂ ಸಂಧಾನಕ್ಕೂ ಕೂಡ ಸರ್ಕಾರಿ ನೌಕರರು ಬರ್ತಾ ಇಲ್ಲ. ಇವತ್ತು ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಮುಷ್ಕರ ಇದೆ. ಸಿಎಂ ಸಂಧಾನ ಮಾಡೋದಕ್ಕೋದ್ರೂ ಕೂಡ ಸರ್ಕಾರಿ ನೌಕರರು ಬರ್ತಾ ಇಲ್ಲ. ಏಳನೇ ವೇತನ ಆಯೋಗ ವರದಿ ಜಾರಿಗೆ ಬಿಗಿಪಟ್ಟನ್ನ ಸರ್ಕಾರಿ ನೌಕರರು ಹಿಡಿದಿದ್ದಾರೆ. ಸರ್ಕಾರದ ಭರವಸೆಗಳಿಗೆ ನೌಕರರು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ನಮಗೆ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು, ಲಿಖಿತ ರೂಪದಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯವನ್ನ, ಅಂದ್ರೆ ನಿಮ್ಮ ಬೇಡಿಕೆಗೆ ನಾವು ಒಪ್ಕೊಂಡಿದ್ದೀವಿ ಅಂತ ಲಿಖಿತ ರೂಪದಲ್ಲಿ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಸಲ್ಲ ಅಂತ ಸರ್ಕಾರಿ ನೌಕರರು ಹೋರಾಟಕ್ಕೆ ಇಳಿದಿದ್ದಾರೆ. ಏಳನೇ ವೇತನ ಆಯೋಗ ವರದಿ ಜಾರಿಗೆ ಬರಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿರುವಂಥದ್ದು ಸರ್ಕಾರಿ ನೌಕರರು.